अमर, मिस्टर अमरनाथ। रमेश। ए अमर। हाय तुड़ुमा। हाय तेरा। चेनागिदी। हाय गिदियो। चेनागिदी ने। ಯಾವಾಗ ಬಂದೆ ಸಕಲೇಶಪುರ? ಅಯ್ಯೋ ಬೆಳಿಗ್ಗೆ ಬಂದಪ್ಪ. ಅದು ಪ್ರಿಯಂದು MBA ಅದು ಕಾಲೇಜ್ ಅಲ್ಲಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಬೇಕಿತ್ತು. ದೊಡ್ಡಪ್ಪ ಅಣ್ಣ ಎಲ್ಲಿ? ನೋಡ್ ತುಂಬಾ ದಿವಸ ಆಯ್ತು. ಏ ವಿಜಯ್, ಆ ಸೀನಿಯರ್ ಬಂದೆ. ದೊಡ್ಡಪ್ಪ ನಮ್ ಕಾಲೇಜ್ ಅಲ್ಲಿ ಹುಡುಗಿರೆ ಚೆನ್ನಾಗಿಲ್ವಂತೆ, ಅದಕ್ಕೆ ನನ್ನ ನೋಡಕು ಬರಲ್ಲ ಅಂತ ನೀವು? ಎಷ್ಟೇ ಆದ್ರೂ ಅವ್ನು ನನ್ನ ಮಗ ತಾನೆ. ಹಲೋ ಅಣ್ಣಯ್ಯ, ಚೆನ್ನಾಗಿದ್ದೀರಾ? ಒಂದ್ ನಿಮಿಷ ರೀ, ವಿಶ್ವನಾ ಫೋನ್ ಮಾಡಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ ಇಂದ. ಎರಡು ದಿನದಲ್ಲಿ ಇಂಡಿಯಾಗೆ ಬರ್ತಾ ಇದ್ಯಾ? ಮಗ ಮಗಳು ಇಬ್ರು ಕರ್ಕೊಂಡು. ಏನ ಮಿಕ್ಕಿದ ವಿಷಯನೆಲ್ಲ ರಮೇಶ ಹೇಳ್ತಾನ? ಹಲೋ ಹಲೋ, ಏನಾಯ್ತು? ಹೌದು ಕಣೋ, ಇನ್ ಎರಡು ದಿವಸದಲ್ಲಿ ನಮ್ ಚಡ್ಡಿ ದೋಸ್ತಗಳೆಲ್ಲ ಅವ್ರ ಫ್ಯಾಮಿಲಿ ಸಮೇತ ನಮ್ಮನೇಲಿ ಗೆಟ್ ಟುಗೆದರ್ ಆಗ್ತಾ ಇದಾರೆ. ಎಷ್ಟು ವರ್ಷ ನಮ್ಮನಲ್ಲೇ ಆಗ್ತಾ ಇದ್ದಿದ್ದು ನಾನೇ ಏರ್ಪಾಡ್ ಮಾಡ್ತಿದ್ದು. ಹೌದಪ್ಪ ಹೌದು ಕಣೋ, ಆದ್ರೆ ಈ ಸಾರ್ತಿ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವೆಲ್ಲ ಮಾತಾಡ್ಕೊಂಡು ತೀರ್ಮಾನಿಸ್ಬಿಟ್ಟಿದೀವಿ. 10 ವರ್ಷದ ಮೇಲೆ ನಾವೆಲ್ಲ ಫ್ಯಾಮಿಲಿ ಸಮೇತ ಸೇರ್ತಾ ಇದೀವಿ ಕಣೋ, ಅದಕ್ಕೆ ಈ ಸಾರ್ತಿ ಬಹಳ ಸ್ಪೆಷಲ್. ನೋಡು, ನಮ್ ಚೈಲ್ಡ್ಹುಡ್ ಕಾಲೇಜ್ ಡೇಸ್ ಎಲ್ಲ ನೆನೆಸ್ಕೊಂಡು ಮಜ್ಜ ಮಾಡೋಣ ಕಣೋ. ಏನಾಯ್ತು ನಿನ್ಗೆ? ನಿನ್ಗೆ ಯಾಕೋ ಇಷ್ಟೊಂದು ಎಮೋಷನ್? ಫೀಲ್ 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 ಸೀನಿಯರ್. ಯಾರ ಮೇಲಪ್ಪ ಫೀಲು? ಅಯ್ಯೋ, ನಿಮ್ ಫ್ರೆಂಡ್ಸ್ ಮಕ್ಕಳೆಲ್ಲ ನನಗ್ ಫ್ರೆಂಡ್ಸ್ ಅಲ್ವಾ? ಅವ್ರನ್ನೆಲ್ಲ ನೋಡಿ ಎಷ್ಟು ವರ್ಷ ಆಯ್ತು, ಈಗ್ಲೇ ಹೋಗಿ ಪ್ರೋಗ್ರಾಮ್ನೆಲ್ಲ ಬ್ಲಾಸ್ಟ್ ಮಾಡಕ್ಕೆಲ್ಲ ಆಗಲ್ಲ. ಯಾಕೆ? ಯಾಕೆ ಅಂದ್ರೆ ಅಲ್ಲಿ ಬೇಕಾದಷ್ಟು ಅರೇಂಜ್ಮೆಂಟ್ ಮಾಡೋದಿದೆ. ನಾವ್ ಅದಕ್ಕೆ ಇವತ್ತೇ ಟ್ರೈನ್ ಅಲ್ಲಿ ಎಲ್ಲಾರು ಹೋಗ್ತಾ ಇದೀವಿ. ನೀನು ನಾಳೆ ಪ್ರಿಯಾ ಕಾಲೇಜ್ ಹೋಗಿ ಅವ್ಳ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡು. ಏನ್ ಮಾವ ನೀವು? ಮಿಸ್ ಮಾಡ್ಬೇಡಣ ಪ್ಲೀಸ್, ಆ ಸರ್ಟಿಫಿಕೇಟ್ಸ್ ನಂಗೆ ತುಂಬಾ ಇಂಪಾರ್ಟೆಂಟ್. ಯಾವಾಗ್ಲೇನೋ ಫಿಟ್ಟಿಂಗ್ ಇಡ್ತಾನೆ ಇರ್ತಾಳೆ. ಏನ ಹೇಳ, 10 ವರ್ಷ ಆದ್ಮೇಲೆ ಓಲ್ಡ್ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆಲಿ ಒಂದ್ ಕಡೆ ಸೇರ್ತಾ ಇದಾರೆ ಅಂತ ಕೇಳಕ್ಕೆ ಮಜಾ ಇದೆ ಕಣ. ಹ್ಞೂ ಮಗ, ನೋಡ್ ಕೇಳೋದಿಕ್ಕೆ ಅಷ್ಟೊಂದು ನಜವಾಗೈತೆ, ಇನ್ ನಾವೆಲ್ಲ ಅಲ್ಲಿಗೆ ಬಂದ್ರೆ ಸಕ್ಕದಾಗಿರುತ್ತೆ. ಪ್ಲೀಸ್ ನಾವು ಬರ್ತೀವಮ್ಮ, ನಿಂಗೂ ಸಪೋರ್ಟ್ ಇದ್ದಂಗೆ ಇರುತ್ತೆ. ನೋಡ್ರಮ್ಮ, ಯಾವ್ದಾರ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮಂತ ಓತಿಗೆತ್ತಗಳನ್ನ ಕರ್ಕೊಂಡೇ ಹೋಗಬಾರ್ದು. ಏನು ಏನ್ ಅನ್ಕೊಂಡಿದ್ದೆ ನಮ್ ಬಗ್ಗೆ? ಯಾವಾಗ ನೋಡಿದ್ರು ಕಿಂಡಲ್ ಮಾಡ್ತಿರ್ತೀಯ, ಎಲ್ಲಿ ಕೇಳಿದ್ರು ಬರ್ಬಡಿ ಬರ್ಬಡಿ ಅಂತಿರ್ತೀಯ. ನಮ್ ಚಾರ್ಮೇನು ನಿನ್ ಚಾರ್ಮೇನು? ಓ, ನಾವೆಲ್ಲ ಅಲ್ಲಿಗೆ ಬಂದ್ಬಿಟ್ರೆ ಹುಡುಗಿರೆಲ್ಲ ನಮ್ಮನ್ನ ನೋಡ್ತಿರ್ತಾರೆ, ಇನ್ಯಾರು ನೋಡಲ್ಲ ಅಂತ ಹೊಟ್ಟೆಕ್ಕೆ. ನೀನ್ 10 ನಿಮಿಷ ಶೇಕ್ ಡ್ಯಾನ್ಸ್ ನಿಲ್ಲಲ್ಲ ನೆಕ್ಸ್ಟ್. ಏನ ಪಾಪದ ಒಂದ್ ಕೈಲಿ ಪೀಪಿ ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟೆ. ಆದ್ರೆ ನಾವು ಜಗತ್ನೇ ನನ್ನ ಮಕ್ಳು, ನಾವು ಬಂದೇ ಬರ್ತೀವಿ. ಏನೀಗ ವಿಜಯ್, ಏ ವಿಜಯ್, ಹೇ ವಿಜಯ್, ನಮ್ ಜೂನಿಯರ್ ನಿಶಾ ನಿಂಗೆ ಏನಾದ್ರು ಪ್ರಪೋಸ್ ಮಾಡಿಲ್ಲ? ಹೌದು, ಯಾಕೆ? ಅದಕ್ಕೆ ನೀನೇನಂದೆ? ನಾನೇನ್ ಹೇಳ್ತೀನಲ್ಲ, ನಿಮ್ಗೆಲ್ಲ ಗೊತ್ತಿಲ್ಲ ನಾನು ಲವ್ ಮ್ಯಾಟ್ರು, ಅದನ್ನೇ ಅವಳಿಗೂ ಹೇಳ್ದೆ. ಎಡವಟ್ ಆಗೋಯ್ತು ಕಣೋ, ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಏನು ಸೂಸೈಡ? ಹೌದು ಕಣೋ, ಈಗ ಅವಳು ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ, ಕಂಡೀಷನ್ ತುಂಬಾ ಸೀರಿಯಸ್. ಶಿಟ್, ಏ ಎಲ್ಲಿಗೆ ಹೋಗ್ತಾ ಇದ್ಯಾ? ಹಾಸ್ಪಿಟಲ್ಗೋ? ಏ ಅಲ್ಲಿಗೆ ಹೋದ್ರೆ ನೀನ್ ಜೀವ ಸಹಿತ ವಾಪಸ್ ಬರಲ್ಲ. ಅವ್ರ ಅಪ್ಪ ಯಾರು ಗೊತ್ತಾ? ವಿಜಯ್, ಯಾವ್ದಕ್ಕೂ ನೀನ್ ಎಲ್ಲಾದ್ರೂ ಎಸ್ಕೇಪ್ ಆಗೋದು ಒಳ್ಳೇದ್ ಕಣೋ. ನಾನ್ ಯಾಕೋ ಎಸ್ಕೇಪ್ ಆಗ್ಬೇಕು? ಏನು ಮಾತಾಡ್ತಾ ಇದೀಯಾ? ಅವನ ಮಗಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಕಾರಣ ನೀನೇ ಅನ್ನೋ ವಿಚಾರ ಅವನಿಗೇನಾದ್ರು ಗೊತ್ತಾದ್ರೆ ನಿನ್ನ ಮಾತ್ರ ಅಲ್ಲ ಇಡೀ ನಿನ್ನ ಫ್ಯಾಮಿಲಿನೇ ಎತ್ಬಿಡ್ತಾನೆ. ಹೇಳಪ್ಪ ವಿಜಯ್. ನಾನು ರಮೇಶ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನಿನ್ನ ಅಮ್ಮನಿಗೆ ಫೋನ್ ಮಾಡಿ ಎಲ್ಲಿದೆಯಾ ಅಂತ ತಿಳ್ಕೊಂಡು ಅವ್ರನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡ್ಬಿಡು. ಸರಿನಪ್ಪ ವಿಜಯ್. ನಾವ್ ಹೆಂಗಿದ್ರು ನಾಳೆ ಸಾಯಂಕಾಲ ತಾನೇ ಊರಿಗೆ ಹೋಗ್ಬೇಕು, ಅದ್ರ ಬದಲು ಇವತ್ತೇ ಹೋಗ್ಬಿಟ್ರೆ. ಬೇಗ ಹೋಗೋಣ, ಅವ್ರು ಕಾಯ್ತಿರ್ತಾರೆ. ಎಲ್ಲ ವಿಜಯ್ ಮಗನೇ, ಹೇಳ್ ಬಾಬಿ. ಹಲೋ ವಿಜಿ, ನಿಶಾ ಅವರಪ್ಪ ನೀನು ಹೊಡೆಯಬೇಕೆ ಅಂತ ರೋಡಿಗಳನ್ನ ಕಳಿಸಿದ್ದಾನೆ ಕಣೋ.
ಅವ್ರು ನೀನ್ ಎಲ್ಲಿ ಅಂತ ಕೇಳಿ ಕೇಳಿ ನಮ್ಮನ್ನು ನೋಡ್ತಾ ಇದಾರೆ. ಅವ್ರು ನಮ್ಮನ್ನು ನೋಡ್ತಾ ಇರೋದನ್ನ ವಿಡಿಯೋ ತೆಗ್ದಿದ್ದೀನಿ. ಅವ್ರು ನೀನ್ ಹುಡ್ಕೊಂಡು ಅಲ್ಲಿಗೆ ಬಂದ್ರು ಬರ್ಬೋದು. ಯಾವ್ದಕ್ಕೂ ಆ ವಿಡಿಯೋನ MMS ಕಳ್ಸಿದ್ದೀನಿ. ಹುಷಾರು ಕಣೋ, ಹುಷಾರು. ಅಲ್ಲೇನ್ ಮಾಡ್ತಿದ್ಯೋ? ಇದೇನಾದ್ರು ಬೇಕಾ? ಛೀ, ಚೆನ್ನಾಗಿಲ್ಲ. ಅದೆಲ್ಲ ಏನು ಬೇಡ, ಬೇಗ ಬಾ. ಆ ಶಾಪ್ ಹತ್ರ ಇದ್ದೀವಿ ಬಾ. ಹಾ, ಬಂದೆ ಬಂದೆ. ಇದ್ದೀರೋ ಜನ ರೋಡಲ್ಲಿ ಹೆಂಗ್ ಜಗಳ ಆಡ್ತಾರೆ ನೋಡು. ಅಣ್ಣ ಶರ್ಟ್, ಅಣ್ಣ ಅಣ್ಣ ಶರ್ಟ್. ಬೇಡಪ್ಪ, ಸಾರಿ ಮಾ. ಏನಾಯ್ತು? ಬಾ, ಬೇಡ ಬಾ, ಅಮ್ಮ ಹೋಗೋಣ. ಅಣ್ಣ, ಇವ್ರನ್ನ ಕರ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡ್ಬೋಪ್ಪನಮ್ಮ. ಹಲೋ, ನಾನು ನಿಶಾ ಅಪ್ಪ ಮಾತಾಡಕತ್ತೀನಿ. ಇನ್ನು 10 ನಿಮಿಷದೊಳಗ ನೀನು ನಮ್ಮ ಕಣ್ಣು ಮುಂದೆ ಇರಬೇಕ. ಯಾಕೆ ಬರಬೇಕು? ಬರ್ಲಿಲ್ಲ ಅಂದ್ರೆ? ನೀನು ನನ್ನ ಹುಡುಗರನ್ನ ಹೊಡೆದ, ಪ್ರಾಣ ಉಳಿಸ್ ಕಳಿಸಿದೀಯ. ಆದ್ರೆ ನನಗ ಯಾವ್ದ ಕೆಲ್ಸನ ಅರ್ಧಕ್ಕೆ ಬಿಟ್ಟ ಅಭ್ಯಾಸ ಇಲ್ಲಲೇ. ಈಗ ನಿನ್ನ ಗೆಳೆಯರು ನನ್ನ ಕಬ್ಜಾದಾಗದಾರ. ಅರ್ಥ ಆಯ್ತ? ನೀ ಬಂದೆ ಬರ್ತೀಯೋ ತಮ್ಮ? ನನಗ ನನ್ನ ಮಗಳಂದ್ರ ಬಹಳ ಪ್ರೀತಿ, ಹುಚ್ಚು ಪ್ರೀತಿ. ಅವಳು ಒಂಥರ ಹುಚ್ಚಿನ, ಏನಾರೇ ಆಸೆ ಪಟ್ಲು ಅಂತಂದ್ರ ಮನಸ್ನ್ಯಾಗ ಇಟ್ಕೊಂಡಿರ್ತಾಳ. ಅದಕ್ಕ ಈಗ ಸೂಸೈಡ್ ತನಕ ಹೋಗ್ಯಾಳ. ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅಂತ ಒಂದಾ ಒಂದು ಮಾತು ನನಗೇನಾರ ಹೇಳಿದ್ರ ಇಷ್ಟೊತ್ತಿಗೆ ಧಾಮ್ ಧೂಮ್ ಅಂತ ಮದುವೆ ಮಾಡಿಸಿ ಹನಿಮೂನ್ಗೂ ಕಳಿಸ್ಬಿಟ್ಟಿರ್ತೀನಿ. ಆದ್ರೂ ನೀನು ಬಹಳ ಲಕ್ಕಿ ಅದೀಯ. ನನ್ನ ಮಗಳಿಗೇನಾರ ಹೆಚ್ಚು ಕಮ್ಮಿ ಆಗಿದ್ದಿದ್ರ ಇಷ್ಟೊತ್ತಿಗೆ ನೀನು. ನಾಳಿನ ನಿಮ್ಮಿಬ್ರು ಮದುವೆ ರೆಡಿ ಆಗಿರ. ಸರ್, ಸರ್, ಅಪ್ಪ ಅವಾಗ ಬಂದು ನನ್ನನ್ನ ಭೇಟಿ ಆಗಿ ಹೇಳ. ನನಗೆ ಈ ಮದುವೆ ಇಷ್ಟ ಇಲ್ಲ ಸರ್. ನಿಮ್ ಮಗಳ ಮದುವೆ ಆಗ್ತೀನಿ ಸರ್. ಆದ್ರೆ ನಾನು ಹೇಳದನ್ ಸ್ವಲ್ಪ ಕೇಳಿ ಸರ್. ನಿಮ್ಮಷ್ಟು ಪ್ರೀತಿ ಮಾಡೋ ತಂದೆ ಸಿಕ್ಕಿರೋದು ನಿಶಾ ಪುಣ್ಯ ಸರ್. ಆದ್ರೆ ನಿಮ್ಮಷ್ಟೇ ಪ್ರೀತಿ ಮಾಡೋ ಗಂಡ ಸಿಕ್ಕಿದ್ರೆ ಅವಳು ಎಷ್ಟು ಸುಖವಾಗಿರ್ತಾಳಲ್ವ ಸರ್? ಏನು ಮಾತಾಡಕತ್ತಿಲೇನಿ? ಯಾಕ ನಿಂಗಿಷ್ಟ ಇಲ್ಲೇನಾ? ಏನು ಬೇಕು ಹೇಳ ನಿನಗ. ಎಷ್ಟು ಕೋಟಿ ಬೇಕಾ? ಎಂಥ ಬಂಗ್ಲ ಬೇಕಾ? ಹಾ, ಏನು ಬೇಕಾ ನಿನಗ? ಹಾಗಲ್ಲ ಸರ್, ಅವಳಿಗೆ ಹೃದಯ ಕೊಡೋದಕ್ಕೆ ನನ್ನ ಹೃದಯ ನನ್ನ ಹತ್ರನೇ ಇಲ್ಲ ಸರ್. 3 ವರ್ಷದಿಂದ ನಮ್ಮ ಬಾಬಿ ಸ್ವಿಟ್ಜರ್ಲ್ಯಾಂಡಲ್ಲಿದ್ದಾಗ ಅವನ ನೋಡಕ್ಕೆ ಅಂತ ನಾನು ಅಲ್ಲಿಗೆ ಹೋಗಿದ್ದೆ.
2 francs, ma'am. Yeah. Thank you. Hello? Tell me, Jenny. Yeah, I can be there in some time. Sure. Yeah, tell me. Okay. I'll call you later. Bye. Oh, God. Sorry. Here you go. Thanks. Is it mine? Yes. Oh my God. Hello? Hey. I'm so sorry, yeah. It was a complete misunderstanding. I thought that was my can. I'm extremely sorry. Itara screw loose agira hudugi neshta nan nodilla. Yep. Hey? Neevu kannadavara? Oh wow, great. ಸ್ವಿಸ್ ನಲ್ಲಿ ನಿಮ್ ಸ್ವೀಟ್ ಕನ್ನಡ ಕೇಳಿ ಹಾರ್ಟ್ ಹಂಗೆ ಮೆಲ್ಟ್ ಆಗ್ತಿದೆ. ಬೈ ದ ವೇ, ಐ ಆಮ್ ಕಾವೇರಿ. ನಮ್ದು ಮೈಸೂರು. ಬಟ್ ನೀವ್ ಅನ್ಕೊಂಡಂಗೆ ನಾನೇನ್ ಲೂಸ್ ಅಲ್ಲ. ಆಹಾ ತಾಯಿ ಚಾಮುಂಡೇಶ್ವರಿ, ಏನಮ್ಮ ನಿನ್ ಲೀಲೆ! ನಾನ್ ಕೇಳೋಕು ಮುಂಚೆನೆ ಇಷ್ಟ ಹತ್ರದಿಂದ ಲಿಂಕ್ ಕೊಟ್ಬಿಟ್ಟಲ್ಲ, ನಾನು ಇಲ್ಲಿಂದನೆ ಅಡ್ಬಿದ್ದೆ ತಾಯಿ. ಅಬ್ಬಾ, ಹಲೋ. ಸಾರಿ, ಐ ಆಮ್ ವಿಜಿ. ಹಾಯ್, ನೈಸ್ ಟು ಮೀಟ್ ಯು. ಸೇಮ್ ಹಿಯರ್. ನಾವು ನಿಮ್ ತುಂಬಾ ಹತ್ರದವ್ರೆ ರೀ, ಮಂಡ್ಯದವರು. ನಿಮ್ಮನ್ನ ರೋಡಲ್ಲಿ ನೋಡಿದಾಗ್ಲೇ ಅನ್ಕೊಂಡೆ, ಸಾಕ್ಷಾತ್ ತಾಯಿ ಚಾಮುಂಡೇಶ್ವರಿ ಬೆಡ್ದಿಂದ ಇಳಿದು ಸೀರೆ ಒಡವೆ ಅಲ್ಲಿ ಅಲ್ಲೇ ಬಿಚ್ಚಿಟ್ಟು ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಕೊಂಡು ಅಂಬಾರಿ ಬದಲು ಕಾರಲ್ಲಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಜಾಲಿ ಟ್ರಿಪ್ ಮಾಡ್ತಾ ಇದಾರೆ ಅಂತ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಓ ಸಾರಿ ಅಗೇನ್, ನಿಮ್ ಕೋಗ್ನ ನಾನ್ ಕುಡಿದ್ಬಿಟ್ಟೆ, ಈಗ ನನ್ ಕೋಗ್ನ ನೀವ್ ಕುಡಿದು ಸೇಟ್ ತೀರ್ಸ್ಕೊಳ್ಳಿ, ತಗೊಳ್ಳಿ. ಏನ್ರಿ, ಸ್ವಿಟ್ಜರ್ಲೆಂಡ್ ಅಲ್ಲಿ ನಮ್ಮ ಮದರ್ಲ್ಯಾಂಡ್ ಅವ್ರು ಸಿಕ್ಕಿದ್ದು ಮರಳುಗಾಡಲ್ಲಿ ಚಿಲ್ಡ್ ಬಿಯರ್ ಸಿಕ್ಕದಂಗ ಆಯ್ತು. ನೀವ್ ನೋಡಿದ್ರೆ ಬರೀ ಒಂದ್ ಕೋಕೊಟ್ ಎಲ್ಲ ಮುಗ್ಸಕ್ ನೋಡ್ತಿರಲ್ಲ, ಅಷ್ಟು ಸುಲಭವಾಗಿ ನಿಮ್ನ ಬಿಡೋನಲ್ರಿ. ಸೊ ಹತ್ತಿರದಲ್ಲಿ ಯಾವ್ದಾರೊಂದು ಹೋಟ್ಲ್ಗೆ ಹೋಗೋಣ, ಬಿಸಿ ಬಿಸಿ ಟೀ ಕುಡಿಯೋಣ, ನಿಮ್ ಕಷ್ಟ ಸುಖ ನನ್ ಕಷ್ಟ ಸುಖ ಮಾತಾಡಿ ನಿಮ್ ಫುಲ್ ಬಡೇಟಾ ಕಲೆಕ್ಟ್ ಮಾಡಿ ಆಮೇಲೆ ನಿಮ್ಗೆ ಬಿಟ್ಕೊಡೋದು. ಏನ್ರಿ, ಕ್ಲೋಸ್ ಆಗಿ ಮಾತಾಡಿದ ತಕ್ಷಣ ಕರೆದ್ಬಿಡದ? ಟೀಗೆಲ್ಲ ಬರಲ್ಲ ನಾನು, ಕಾಫಿಗಾದ್ರೆ ಬರ್ತೀನಿ. ಇಟ್ಸ್ ಆಲ್ ರೈಟ್. ಮತ್ತೆ ನಾಳೆ ಮೀಟ್ ಮಾಡೋಣ. ನಾನಂತೂ ರೆಗ್ಯುಲರ್ ಆಗಿ ಇದೇ ರೆಸ್ಟೋರೆಂಟ್ ಬರೋದು. ಹಾಗಾದ್ರೆ ನಾಳೆ ಬೆಳಿಗ್ಗೆ 10:30 ಇಲ್ಲೇ ಮೀಟ್ ಮಾಡೋಣ. ಶೋ, ಐಲ್ ಬಿ ವೇಟಿಂಗ್. ಓಕೆ, ಬಾಯ್. ಸೀ ಯಾ. ಬಾಯ್. ಬೇಗ ಕಳ್ಸ್ಕೊಳ್ಳೋ.